ನಿದ್ದೆಯಿಂದ ಎಚ್ಚರಗೊಳ್ಳುವ ಸಂದೇಶವಾಗಿರುತ್ತದೆ ಇವತ್ತು ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಎಲ್ಲ ಕಣ್ಣುಗಳು ಮುಚ್ಚಲಿ ಎಲ್ಲ ನಾಲಿಗೆಗಳು ಸ್ತೋತ್ರ ಹೇಳಲಿ ದೈವ ವಚನಕ್ಕೆ ಜೀವ ಇದೆ ಅದಕ್ಕೆ ಸಾಮರ್ಥ್ಯ ಇದೆ ಅದು ಬಿಡುಗಡೆಯನ್ನು ತರುವಂಥದ್ದಾಗಿದೆ ವಚನ ಕೇಳುತ್ತಾ ಇರುವಾಗ ಇಲ್ಲಿ ಮಾತ್ರವಲ್ಲ ಬಿಡುಗಡೆ ಮೈಲಿಗಳ ದೂರದಲ್ಲಿ ಇರುವವರಿಗೂ ಬಿಡುಗಡೆ ಸ್ತೋತ್ರ ಹೇಳಲಿಲ್ಲ ಬಾಯಿ ತರದು ಸ್ತೋತ್ರ ಹೇಳೋಣ ಎಲ್ಲರೂ ಅಂತರಿಕ್ಷ ಶುದ್ಧಿ ಆಗೋದಕ್ಕಾಗಿ ಸ್ತೋತ್ರ ಹೇಳ್ತಾ ಇರೋಣ ಎಲ್ಲ ಅಡೆತಡೆಗಳು ನೀಗಲ್ಪಡಲಿ ಕರ್ತನೆ ವಚನವು ನಿನ್ನದಾಗಿದೆ ನಿನ್ನ ಜನರಾದ ನಾವುಗಳು ಏಕ ಮನಸ್ಸಿನಿಂದ ಈ ವಾಕ್ಯಗಳನ್ನು ಧ್ಯಾನಿಸುವಾಗ ನಿನ್ನ ಆತ್ಮನ ಅಭಿಷೇಕ ಈಗ ತಾನೇ ಕರ್ತನೆ ನಿನ್ನ ಜನರ ಮೇಲೆ ಇಳಿದು ಬರಲಿ ಒಬ್ಬೊಬ್ಬರು ಒಬ್ಬೊಬ್ಬರನ್ನ ಎಚ್ಚರಗೊಳಿಸುವಂತ ಅಗಲಾಗಲಿ ಕರ್ತನೆ ಪರಿಶುದ್ಧಾತ್ಮನಾದ ದೇವರನ್ನು ನಾನು ಸ್ವಾಗತ ಮಾಡುತ್ತೇವೆ ಪ್ರತಿಯೊಂದು ವ್ಯಕ್ತಿಗಳ ಮನಸ್ಸುಗಳನ್ನು ಯೇಸುವಿನ ರಕ್ತದಿಂದ ಮುದ್ರೆ ಇಡುತ್ತೇನೆ ಮುದ್ರ ಇಡುತ್ತೇನೆ ಆಶೀರ್ವದಿಸು ಆಶೀರ್ವದಿಸು ಮಾನಿಸು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಜನಗಟ್ಟಿಯಾಗ ಹೇಳ್ರಿ ಆಮೇ ಇವತ್ತಿನ ಸಂದೇಶದ ಪೀಠಿಕೆ ನಿದ್ದೆಯಿಂದ ಎಚ್ಚರ ನಿಮ್ಮನ್ನ ಎಚ್ಚರಿಸಬೇಕಾದಂತ ಸಮಯ ಬಂದಿರೋದ್ರಿಂದ ನಿದ್ದೆಯಲ್ಲಿ ಆಗಿರುವವರನ್ನ ಎಚ್ಚರಿಸುವ ಕಾಲ ಇದಾಗಿದೆ ಇದಾಗಿದೆಸಲೋನಿಕರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನ ಈಗ ಹೇಳುತ್ತದೆ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಸ್ವಸ್ಥ ಚಿತ್ತರಾಗಿರೋಣ ನಿದ್ದೆ ಮಾಡುವವರು ನಿದ್ದೆ ಮಾಡುತ್ತಾರೆ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ ನಾವು ಇತರರಂತೆ ನಿದ್ದೆ ಮಾಡೋರಲ್ಲ ಎಫೈಸವರಿಗೆ ಬರೆದ ಪತ್ರಿಕೆ ಐದು ಹದಿನಾಲ್ಕು ಹೇಳುತ್ತದೆ ನಿದ್ರೆ ಮಾಡುವವನೇ ಎಚ್ಚರವಾಗ ಸತ್ತವರನ್ನು ಬಿಟ್ಟು ಸತ್ತವರನ್ನು ಬಿಟ್ಟು ಏಳು ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಪ್ರೈಸ್ ಗಾಡ್ ಸತ್ಯವೇದ ಗ್ರಂಥದಲ್ಲಿ ನಿದ್ದೆಗೆ ಬಹಳ ಅರ್ಥ ಉಂಟು ನಿದ್ದೆ ಇಂಚರಿಕೆಯನ್ನು ತೋರಿಸುತ್ತದೆ ನಿದ್ದೆ ಒಂದು ವ್ಯಕ್ತಿಯನ್ನು ಕಾಡಿದ್ರೆ ಅವನ ದಾರಿದ್ರ್ಯಕ್ಕೆ ಹೋಗೋದನ್ನು ಕಾಣುತ್ತೇವೆ ಇದೆಲ್ಲದಕ್ಕೂ ವಚನದಲ್ಲಿ ಪ್ರಮಾಣ ಇದೆ ನಿದ್ದೆ ಒಬ್ಬನಲ್ಲಿ ಹೆಚ್ಚಾದ್ರೆ ಅವನ ಆತ್ಮಿಕತೆ ಸತ್ತು ಹೋಗುವಂಥದ್ದಾಗಿರುತ್ತೆ ನಿದ್ದೆ ಒಬ್ಬನಲ್ಲಿ ಹೆಚ್ಚಾದ್ರೆ ಅವನು ಹರಕು ಬಟ್ಟೆಗಳನ್ನ ಧರಿಸಿಕೊಳ್ಳಬೇಕಾದ ಸ್ಥಿತಿಗೆ ಬರುತ್ತಾನೆ ಅವನು ಬಡವನಾಗುತ್ತಾನೆ ಜ್ಞಾನವುಳ್ಳವನು ಎಚ್ಚರವುಳ್ಳವನು ದೈವ ಕೃಪೆ ಉಳ್ಳವನು ಅವನು ದಿನಂಪ್ರತಿಯಾಗಿ ಆಶೀರ್ವದಿಸಲ್ಪಡುವಂತನಾಗಿರುತ್ತಾನೆ ಪ್ರೈಸ್ ಗಾ ಸತ್ಯವೇದ ಗ್ರಂಥದಲ್ಲಿ ನಿದ್ದೆ ಮಾಡುವವರ ಕುರಿತು ಬಹಳ ವಾಕ್ಯಗಳು ಹೇಳಲ್ಪಟ್ಟಿದೆ ಗಮನಿಸ್ರಿ ತನ್ನ ಭಕ್ತರಿಗೆ ತಾನು ನಿದ್ದೆಯನ್ನು ಕೊಡುತ್ತಾನೆ ಕೀರ್ತನೆ ಕಾರನು ನಾಲ್ಕನೇ ಕೀರ್ತನೆ ಎಂಟನೇ ವಚನ ಹೇಳುತ್ತದೆ ನಾನು ಮಲಗಿದ ಕೂಡಲೇ ನಿದ್ದೆ ಮಾಡುತ್ತೇನೆ ನಾನು ನಿರ್ಭಯವಾಗಿರುತ್ತೇನೆ ಕಾರಣ ನಾನು ಯಹೋವನಲ್ಲಿ ಭರವಸೆ ಇಟ್ಟಿರೋದ್ರಿಂದ ನಾಲ್ಕನೇ ಕೀರ್ತನೆ ಎಂಟನೇ ವಾಕ್ಯ ಗಮನಿಸ್ರಿ ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು ನಾನು ನಿರ್ಭಯನಾಗಿರೋದ್ರಿಂದ ದಟ್ ಮೀನ್ಸ್ ಒಂದು ವ್ಯಕ್ತಿ ನಿದ್ದೆ ಮಾಡೋದಕ್ಕೆ ಕಾರಣ ಅವನು ನಿರ್ಭಯನಾಗಿರೋದ್ರಿಂದ ನಿಶ್ಚಿಂತೆ ಉಳ್ಳವನಾಗಿರೋದ್ರಿಂದ ಆದರೆ ಶಾರೀರಿಕವಾದ ನಿದ್ದೆಯ ಕುರಿತಲ್ಲ ಇವತ್ತು ನಾನು ಮಾತನಾಡ್ತಾ ಇರೋದು ಇವತ್ತು ನಾನು ಮಾತನಾಡ್ತಾ ಇರೋದು ಆತ್ಮಿಕವಾದ ನಿದ್ದೆಯ ಕುರಿತು

ಬಾಂಬ್ ಸಿಡಿದ್ರು ನಿಮ್ಗೆ ಗೊತ್ತಾಗಲ್ಲ ಅದ ಗಾಡ ನಿದ್ದೆ ಹೇಳ್ತಾರೆ ಆತ್ಮಿಕನ ವಿಷಯದಲ್ಲಿ ಬಂದಾಗ ಬರೆಯುವಾಗ ತಾನು ವಿವಿಧ ಕಾರ್ಯಗಳನ್ನು ಹೇಳ್ತಾನೆ ನೀತಿಕರಣದ ಕುರಿತು ಶುದ್ಧೀಕರಣದ ಕುರಿತು ಶಾರೀರಿಕವಾದ ಮನುಷ್ಯನ ಕುರಿತು ಆತ್ಮಿಕ ಮನುಷ್ಯನ ಕುರಿತು ಸುಂದರವಾಗಿ ಚಿತ್ರೀಕರಿಸಿದ ನಂತರ ಸಹೋದರರ ಪ್ರೀತಿಯ ಕುರಿತು ಮಾತನಾಡ್ತಾನೆ ಕಾರಣ ನೀವು ನರ ಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರದು ಈ ಕಾರ್ಯಗಳೆಲ್ಲ ಸತ್ಯ ಇದೆಲ್ಲವೂ ಧರ್ಮಶಾಸ್ತ್ರದ ಕಟ್ಟಳೆಗಳು ಇದೆಲ್ಲವನ್ನ ಮೀರುವಂತ ಒಂದು ಹೊಸ ಕಟ್ಟಳೆ ಇದೆ ಅದು ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು ಇದನ್ನ ಹೇಳದ ಮೇಲೆ ಪೌಲನು ಹೀಗೆ ಹೇಳ್ತಾ ಇದ್ದಾನೆ ಈ ಕಾಲ ಈ ಕಾಲ ನಾವು ನಿದ್ದೆ ಮಾಡುವ ಕಾಲವಲ್ಲ ನಿದ್ದೆ ಮಾಡುವ ಕಾಲವಲ್ಲ ದಟ್ ಮೀನ್ಸ್ ನಾವು ಸೋಮಾರಿಗಳಾಗುವ ಕಾಲವಲ್ಲ ಇದು ಉಜ್ಜೀವನದ ಕಾಲವಾಗಿದೆ ಎಷ್ಟು ಜನರಿಗೆ ಸಭಾ ಚರಿತ್ರೆ ಗೊತ್ತೋ ಗೊತ್ತಿಲ್ಲ ಸಭೆ ಲವೋದಿಕ ಕಾಲಘಟ್ಟದಲ್ಲಿ ಅಂದರೆ ಅಂತ್ಯ ಕಾಲಘಟ್ಟಕ್ಕೆ ಬಂದಿದ್ದೇವೆ ಪೌಲನ್ ಹೇಳ್ತಾ ಇದ್ದಾನೆ ಈ ಕಾಲ ನಿದ್ದೆಯಿಂದ ಎಚ್ಚರಗೊಳ್ಳುವ ಕಾಲ ಅಂತ ಅರ್ಥ ಸ್ತೋತ್ರ ಈ ನಿದ್ದೆ ಮಾಡುವವನ್ನ ಎಬ್ಬಿಸಬಹುದು ನಿದ್ದೆ ಮಾಡುವ ರೀತಿಯಲ್ಲಿ ನಟನೆ ಮಾಡುವವನ ಎಬ್ಬಿಸೋದು ಭಾರಿ ಕಷ್ಟ ಿಂಗ್ ವಿಶ್ವಾಸಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವ್ರನ್ನ ಎಬ್ಬಿಸೋದು ಭಾರಿ ಕಷ್ಟ ಭಾರಿ ಕಷ್ಟ ಇವ್ರನ್ನ ಎಬ್ಬಿಸೋದು ಎಲ್ಲ ಮಂಡಳಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಉಜ್ಜೀವನದ ಪ್ರಾರ್ಥನೆಗಳು ನಡೀತಾ ಇದೆ ಉಜ್ಜೀವನದ ಆರಾಧನೆಗಳು ನಡೀತಾ ಇದೆ ಉಜ್ಜೀವನದ ಕೂಟಗಳು ನಡೀತಾ ಇದೆ ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಹೇಳುತ್ತಾರೆ ದೇವರೇ ನಮ್ಮನ್ನು ಉಜ್ಜೀವಿಸುವಂತೆ ಮಾಡು ದೇವರೇ ನಮ್ಮ ಸಭೆಯನ್ನು ಉಜ್ಜೀವನದ ಸಭೆಯಾಗಿ ಮಾಡು ನಾನು ಕೇಳ್ತೇನೆ ಹೀಗೆ ಹೇಳಿ ನಿದ್ದೆ ಮಾಡುವಂತ ವಿಶ್ವಾಸಿಗಳು ಅನೇಕರಿದ್ದಾರೆ ಅವರಿಗಿರುವಂಥ ಸಂದೇಶವಾಗಿದೆ ಈ ಕಾಲ ನಿದ್ದೆ ಮಾಡುವ ಕಾಲವಲ್ಲ ಪ್ರೈಸ್ ಕ್ರೈಸ್ತ ಲಾಡ್ ದೇವರ ಸತ್ಯವೇದ ವಾಕ್ಯದಲ್ಲಿ ನಾನು ಎರಡು ಮೂರು ವಾಕ್ಯಗಳನ್ನು ಹೇಳಿದೆ ಎರಡು ಮೂರು ವಾಕ್ಯಗಳಲ್ಲಿ ಪ್ರಧಾನವಾಗಿರುವಂಥ ವಾಕ್ಯ ಒಂದು ತೆಸಲೋನಿಕರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಇತರಂತೆ ನಿದ್ದೆ ಮಾಡದೆ ಇತರರಂತೆ ನಿದ್ದೆ ಮಾಡದೆ ನಾವು ಎಚ್ಚರವಾಗಿರೋಣ ದಟ್ ಮೀನ್ಸ್ ಫ್ರಮ್ ವರ್ಲ್ಡ್ ನಾವು ಲೋಕದಿಂದ ಬೇರ್ಪಟ್ಟವರಾಗಿದ್ದೀವಿ ನಾವು ಇತರರು ಮಾಡುವ ರೀತಿಯಲ್ಲಿ ಮಾಡೋರಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಉಂಟು ಸ್ತೋತ್ರ ಸ್ತೋತ್ರ ಏಸು ಸ್ವಾಮಿ ಪರಲೋಕ ರಾಜ್ಯದ ಕುರಿತು ಸಾಮ್ಯಗಳನ್ನು ಹೇಳ್ತಾ ಬಂದನು ಪರಲೋಕ ರಾಜ್ಯ ಎನ್ನುವುದು ಬೀಜ ಬಿತ್ತಲಿಕ್ಕೆ ಹೊರಟವನ ಕೈಯಲ್ಲಿ ಅದಕ್ಕೆ ಹೋಲಿಕೆ ಮಾಡಿ ಹೇಳ್ತಿದ್ದಾನೆ ಕೆಲ ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು ಕೆಲ ಬೀಜಗಳು ದಾರಿ ಮಗ್ಗಲಲ್ಲಿ ಬಿದ್ದವು ಕೆಲ ಬೀಜಗಳು ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ಬಿದ್ದವು ಕೆಲ ಬೀಜಗಳು ಬಂಡೆಯ ಮೇಲೆ ಬಿದ್ದವು ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜ ಮೂವತ್ತರಷ್ಟು ಅರವತ್ತರಷ್ಟು ನೂರಷ್ಟು ಫಲ ಕೊಟ್ಟವು ಆದರೆ ಬಂಡೆಯ ಮೇಲೆ ಬಿದ್ದಂಥ ಬೀಜ ಅದಕ್ಕೆ ಆಳವಾಗಿ ಬೇರು ಉರೋದಕ್ಕೆ ಸಾಧ್ಯವಾಗದೆ ನಿಂತೋಯ್ತು ಅದು ಬಾಡೋಯ್ತು ಮುಳ್ಳು ಗಿಲ್ಲುಗಳು ಸ್ವಲ್ಪ ಬೆಳೆದು ಬಂದದನ್ನ ಅದು ಮಾಕ್ತು ದಾರಿ ಮಕ್ಕಳಲ್ಲಿ ಬಿದ್ದ ಬೀಜವನ್ನ ಅಕ್ಕಿಗಳು ತಗೊಂಡೋಯ್ತು ಹೀಗೆ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಸಾಮ್ಯವನ್ನ ಹೇಳ್ತಾ ಮುಂದೆ ಬರ್ತಾ ತಾನು ಮತ್ತಾಯ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯದಲ್ಲಿ ಅದರ ಇಪ್ಪತ್ನಾಲ್ಕನೇ ವಚನದಿಂದ ನಾವು ಗಮನಿಸುವಾಗ ಅಲ್ಲಿ ತಾನು ಹೀಗೆ ಹೇಳ್ತಿದ್ದಾನೆ ಪರ್ಲೋಕ ರಾಜ್ಯವನ್ನ ಬೀಜ ಬಿತ್ತೋದಕ್ಕೆ ಹೊರಟ ಒಬ್ಬ ಮನುಷ್ಯನಿಗೆ ಸಮವಾಗಿದೆ ಬೀಜ ಅವನು ಬಿಟ್ಟ ಬಿತ್ತಿದಾಗ ಒಳ್ಳೆ ಬೀಜವನ್ನೇ ಬಿತ್ತದ ಆದರೆ ಅವನ ವಾಯಿರಿ ಅವನ ವೈರಿ ಇವನು ನಿದ್ದೆ ಮಾಡುವಾಗ ರಾತ್ರಿ ಹೊತ್ತಿನಲ್ಲಿ ಅಣಜಿಯನ್ನ ಬಿತ್ತಿ ಓದನು ಸ್ತೋತ್ರ ಬಹಳ ಶ್ರದ್ಧೆಯಿಂದ ಗಮನಿಸಬೇಕು ಅದರ ಅರ್ಥವನ್ನ ಯೇಸು ಸ್ವಾಮಿ ಕೆಳಗಡೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬ ಹೇಳ್ತಾ ಇದ್ದಾರೆ ನೋಡ್ರಿ ಗಮನಿಸ್ರಿ ಅದರ ಮುಂದಿನ ಭಾಗವನ್ನು ಗಮನಿಸ್ರಿ ಅದರ ಅರ್ಥ ಮೂವತ್ತ ಮೂವತ್ತ ಏಳನೇ ವಾಕ್ಯದಿಂದ ಮತ್ತಾಯನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಅದಕ್ಕಾತನು ಒಳ್ಳೆಯ ಬೀಜವನ್ನು ಬಿತ್ತುವದೆಂದರೆ ಮನುಷ್ಯ ಕುಮಾರನು ಹೊಲವೆಂದರೆ ಈ ಲೋಕ ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು ಹಣಜಿ ಅಂದರೆ ಸೈತಾನನವರು ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ ಕೊಯ್ಯುವವರು ಅಂದರೆ ದೇವದೂತರು ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು ಸ್ತೋತ್ರ ಯಾವ ರೀತಿ ನಡೆಯುತ್ತದೆ ಅವತ್ತು ಅಲ್ಲಿ ಅವರಿಗೆ ಗೋಳಾಟ ಇದೆ ಕಟಕಟನೆ ಅಲ್ಲಿ ಕಡಿಯುವಂತ ಸನ್ನಿವೇಶ ಇದೆ ಅವರನ್ನ ನರಕಕ್ಕೆ ದಬ್ಬುವಾಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಸ್ತೋತ್ರ ಇನ್ನ ನಿಮ್ಮ ಚಿತ್ರಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ ನಿದ್ದೆ ಮಾಡುವವನ ಕುರಿತು ಯಾಕೆ ಯೇಸು ಸ್ವಾಮಿಯಲ್ಲಿ ಮಾತನಾಡಿದರು ಅಲ್ಲಿ ಕಾಣುವಂತ ಒಂದು ಭಾಗ ಇಪ್ಪತ್ತೈದನೇ ವಾಕ್ಯ ಇಪ್ಪತ್ತೈದನೇ ವಾಕ್ಯ ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು ಅವರ ವೈರಿಯು ಬಂದು ಗೋಧಿಯ ನಡುವೆ ಅಣಜಿಯನ್ನು ಬಿತ್ತಿ ಹೋದನು ಸ್ತೋತ್ರ ಸ್ತೋತ್ರ ಮುಂದಿನ ಭಾಗ ಹೇಳುತ್ತದೆ ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಫಲಕ್ಕೆ ಬಂದಾಗ ಅಣಜಿಯು ಸಹ ಕಾಣತೊಡಗಿತ್ತು ದಟ್ ಮೀನ್ಸ್ ದೇವ ಮಕ್ಕಳನ್ನ ದೇವರು ಸೃಷ್ಟಿ ಮಾಡಿ ಆಶೀರ್ವಾದದ ಕಡೆ ನಡೆಸುವಾಗ ನಿನ್ನ ಆಶೀರ್ವಾದ ಇನ್ನೇನು ಕೈಗೆ ಬಂತು ಅಂತ ಹೇಳುವ ಸಂದರ್ಭದಲ್ಲಿ ನಿನಗೆ ಗೊತ್ತಿಲ್ಲದೆ ಇರುವ ಅಣಜಿ ಕಾಣಿಸಿಕೊಳ್ಳೋದಕ್ಕೆ ಆರಂಭವಾಗುತ್ತೆ ಸೋತ್ರ ಬರಲಿಲ್ಲ ಅದುವರೆಗೂ ಅಣಜಿಯನ್ನು ನೋಬಡಿ ನೋಟಿಫೈ ಯಾರು ಅದನ್ನ ನೋಟಿಸ್ ಮಾಡಿರಲಿಲ್ಲ ಯಾರು ಗಮನಿಸಿರಲಿಲ್ಲ ಫಲ ಬರೋ ಸಮಯವಾದಾಗ ಇದರ ಒಳಗಡೆ ಕುಳಿತಿರುವವರಿಗೆ ಸ್ತೋತ್ರ ಹೇಳ್ಬೇಕು ಅನಿಸಿದ್ರೆ ಸ್ತೋತ್ರ ಹೇಳ ಇಷ್ಟು ದಿನ ದೇವರ ನಾಮದಲ್ಲಿ ದೇವರ ರಾಜ್ಯದಲ್ಲಿ ನಂಬಿಕೆಯಿಂದ ನೀನು ಬಿತ್ತಿತ್ತು ನನ್ನ ದೇವರು ಹೇಳಿದನು ನನ್ನ ಅಪ್ಪಣೆಯ ಮೇರೆಗೆ ನೀನು ಬಿತ್ತುತ್ತಾ ಇದೀಯ ಒಂದು ದಿನ ನೀನು ಫಲ ಕುಯ್ಲಿಕ್ಕೆ ಹೋಗುತ್ತೀಯಾ ಬಿತ್ತಿದ ಫಲ ಕುಯ್ಯೋ ಟೈಮಿಗೆ ಈಗ ಕೆಲವೊಂದೆಲ್ಲ ತಲೆ ಎತ್ತುತ್ತಾ ಇದೆ ಸೋತ್ರ 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 ವಾಟ್ ಈಸ್ ದ ರೀಸನ್ ಕಾರಣ ಏನು ನಾನು ಬಹಳ ಚಿಂತೆ ಮಾಡ್ತಾ ಇದ್ದೆ ಬಿತ್ತಿದ ಮೇಲೆ ಕೆಲವರಿಗೊಂದು ಸುಖ ಅಪ್ಪ ಇನ್ನು ದೇವರು ಫಲಕ್ಕಾಗಿ ಕಾಯೋ ಸಮಯ ಫಲಕ್ಕಾಗಿ ಕಾಯುವ ಸಮಯ ಆ ಸಮಯ ಕೆಲವರು ನಿದ್ದೆನೂ ಮಾಡ್ತಾರೆ ಸುಖವಾಗಿ ನಿಂತ ದೇವರು ನೋಡ್ಕೋತಾನೆ ಇನ್ನೂ ನನ್ನ ವಿಷಯ ದೇವರು ಮಾಡ್ತಾನೆ ನನ್ನ ವಿಷಯ ಹಾಗೆ ನಿದ್ದೆ ಮಾಡುವ ಆ ಗಳಿಗೆಯಲ್ಲಿ ವೈರಿ ಅಣಜಿಯನ್ನು ಬಿತ್ತುವಂಥ ಕಾಲವಾಗಿರುತ್ತದೆ ನೀನು ಎಚ್ಚರವಾಗಿದ್ದಾಗ ಶತ್ರು ಬೀಜ ಬಿತ್ತಕ್ಕಾಗೋದಿಲ್ಲ ನೀನು ಎಚ್ಚರವಾಗಿದ್ದಾಗ ಶತ್ರು ನಿನ್ನ ಕುಟುಂಬವನ್ನು ಮುಟ್ಟಕ್ಕಾಗೋದಿಲ್ಲ ನೀನು ಎಚ್ಚರವಾಗಿದ್ದಾಗ ನಿನ್ನ ಮಕ್ಕಳನ್ನು ಶತ್ರು ಮುಟ್ಟಕ್ಕಾಗೋದಿಲ್ಲ ನೀನು ಎಚ್ಚರವಾಗಿದ್ದಾಗ ನಿನ್ನ ಆತ್ಮಿಕ ಜೀವನವನ್ನ ಶತ್ರು ಮುಟ್ಟಕ್ಕಾಗೋದಿಲ್ಲ ನೀನ್ ಎಚ್ಚರವಾಗಿದ್ದಾಗ ನಿನ್ನ ಬಿಸ್ನೆಸ್ ನ ಆಶೀರ್ವಾದವನ್ನ ಶತ್ರು ಮುಟ್ಟಕ್ಕಾಗೋದಿಲ್ಲ ಆಗೋದಿಲ್ಲ ಯಾವಾಗ ನೀನು ಟೆಕ್ಕಿ ಟೀಸಿ ಆ ಅದೆಲ್ಲ ನಡೆಯುತ್ತೆ

ದೇವ ಮಕ್ಕಳಿಗೋಸ್ಕರ ದೇವರು ಸಿದ್ಧ ಮಾಡಿಟ್ಟಿರೋದು ಅಲ್ಲಲ್ಲೂ ಒಂದು ದೋಷಕರವಾದದ್ದು ಇಲ್ವೇ ಇಲ್ಲ ಎಲ್ಲ ಒಳ್ಳೆಯದನ್ನೇ ಮಾಡಿದ್ದಿದ್ದಾನೆ ನಿನ್ನ ಕುಟುಂಬಕ್ಕೆ ಒಳ್ಳೆಯದನ್ನೇ ದೇವರು ಮಾಡಿದ್ದಾನೆ ನಿನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ದೇವರು ಮಾಡಿದ್ದಾನೆ ಅಲ್ಲಲ್ಲಿಯ ನಿನಗೆ ಬೇಕಾದಂಥ ಆತ್ಮಿಕವಾದ ಎಲ್ಲ ಆಶೀರ್ವಾದಗಳನ್ನು ದೇವರು ಸಿದ್ಧ ಮಾಡಿದ್ದಾನೆ ಅದು ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ ಅದನ್ನು ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ ಅಲ್ಲಲ್ಲೂ ಈ ದೇವರು ಯಾವುದು ದೋಷ ಮಾಡಲಿಲ್ಲ ದೇವರು ಯಾರಿಗೂ ದೋಷ ಮಾಡಲಿಲ್ಲ ಅದು ಅದು ನಂಬುವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ ನನ್ನ ದೇವರು ಒಳ್ಳೆಯದನ್ನೇ ಬಿತ್ತದ ನಾನು ಪ್ರಸಂಗ ಮಾಡ್ತಾ ಇದ್ರೆ ಅದು ಅಭ್ಯಾಸ ಆಗಿಬಿಡುತ್ತೆ ಪ್ರಾರ್ಥನೆ ಮಾಡುವವನು ಒಂದೆರಡು ದಿನ ಪ್ರಾರ್ಥನೆ ಮಾಡಲಿಲ್ಲ ಆದರೂ ಮತ್ತೆ ಪ್ರಾರ್ಥನೆ ಮಾಡೋಕೇಳಿದ್ರೆ ಮಾಡೋದಕ್ಕೆ ಅವನಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಆದರೆ ಈ ಗ್ಯಾಪ್ನಲ್ಲಿ ಈ ಸಂದರ್ಭದಲ್ಲಿ ನಿನಗೆ ತಿಳಿಯದೆ ಶತ್ರು ಒಳಗಡೆ ಹೋಗಿರ್ತಾನೆ ಶತ್ರು ಒಳಗಡೆ ಹೋಗಿರ್ತೇನೆ ಅವಕಾಶ ಕೊಡದೆ ಇರುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಅಲ್ಲೆಲ್ಲೂ ಅಯ್ಯ ಒಂದು ಗಳಿಗೆ ಆದರೂ ನೀವು ಎಚ್ಚರವಾಗಿತ್ತು ಪ್ರಾರ್ಥನೆ ಮಾಡೋದಕ್ಕೆ ಆಗೋದಿಲ್ಲವೇ ಎಂದು ಏಸು ಅನ್ಯರ ಬಳಿಯೆಲ್ಲ ಕೇಳಿತು ಸ್ವಂತ ಶಿಷ್ಯರ ಬಳಿ ಕೇಳಿದ ನಾವು ನಾವು ಮಾಡಿದ್ರೆ ಏನಾಗುತ್ತೆ ಅದೇ ಸ್ಥಳದಲ್ಲಿ ಯೇಸು ನಿದ್ರೆ ಮಾಡಿದ್ರೆ ಏನಾಗುತ್ತೆ ಆಚೆ ದಡಕ್ಕೆ ಹೋಗೋಣ ಎಂದು ಶಿಷ್ಯರಿಗೆ ಹೇಳಿದಾಗ ಶಿಷ್ಯರಿಗೂ ಖುಷಿ ಆಯಿತು ದೋಣಿಯಲ್ಲಿ ಏಸು ಇರೋದ್ರಿಂದ ಅವ್ರಿಗೊಂದು ಧೈರ್ಯ ಎಲ್ಲ ಸಂದರ್ಭದಲ್ಲಿ ಏಸು ಪ್ರಾರ್ಥನೆ ಮಾಡುವಾಗ ಶಿಷ್ಯರು ನಿದ್ದೆ ಮಾಡ್ತಾ ಇದ್ರು ಆದರೆ ಈಗ ಶಿಷ್ಯರನ್ನು ಬಿಟ್ಟು ಏಸು ನಿದ್ದೆ ಹಚ್ಚಿದ ಏಸು ನಿದ್ದೆ ಮಾಡಿದೆ ತಡ ಅಲೆಗಳು ಉಕ್ಕಲಿಕ್ಕೆ ಆರಂಭವಾಯಿತು ಅಲೆಗಳು ಒಂದರಿಂದ ಒಂದು ಬಡಿಲಿಕ್ಕೆ ಆರಂಭವಾಯಿತು ಬಿರುಗಾಳಿಗಳು ಬೀಸೋದಿಕ್ಕೆ ಆರಂಭವಾಯಿತು ಈಗ ಗೊತ್ತಾಯ್ತು ಓ ದೋಣಿ ಕಂಟ್ರೋಲ್ ಬಿಟ್ಟು ಹೋಗ್ತಾ ಇದೆ ಸೋತ್ರ 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 ನೀನು ನಿದ್ದೆ ಮಾಡಿದಾಗ ನೀನು ನಿದ್ದೆ ಮಾಡಿದಾಗ ದೋಷ ಸಂಭವಿಸೋದಕ್ಕಿಂತ ಯೇಸು ನಿದ್ದೆ ಮಾಡಿದ್ರೆ ನಿನಗೆ ದೊಡ್ಡ ನಷ್ಟಗಳು ಉಂಟಾಗುತ್ತದೆ ಅದಕ್ಕೆ ಮುಂಚಿತವಾಗಿ ನೀನು ಮಾಡಬೇಕಾದ ಕೆಲಸ ನೀನು ನಿದ್ದೆ ಮಾಡಂಗಿಲ್ಲ ಯೇಸುವನ್ನು ನಿದ್ದೆ ಮಾಡಿಸಂಗಿಲ್ಲ ಸೋತ್ರ ಬರಲಿಲ್ಲ ಸೋತ್ರ ಬರಲಿಲ್ಲ ನಾನು ನಿದ್ದೆ ಮಾಡಂಗಿಲ್ಲ ನನ್ನ ಪ್ರಸಂಗ ಕೇಳೋ ನಿಮ್ಮನ್ನು ನಿದ್ದೆ ಮಾಡಿಸೋಂಗ್ ಬಿಡಂಗಿಲ್ಲ Es otras es otra. otra, otra. ಸ್ತೋತ್ರ ಸ್ತೋತ್ರ ಏಸುವಿನ ನಿದ್ದೆಗೆ ಬಿಟ್ರೆ ಬಿರುಗಾಳಿ ಎದ್ದೇಳುತ್ತೆ ಹೇಳುತ್ತೆ ಏಸುವಿನ ನಿದ್ದೆಗೆ ಬಿಟ್ರೆ ಅಲ್ಲಿ ಅಲೆಗಳು ಹುಕ್ಕುವಂತದಾಗಿರುತ್ತೆ ಶಿಷ್ಯರಿಗೆ ಗೊತ್ತಾಯಿತು ಸಾಕು ಸಾಕು ಇನ್ನ ನಿದ್ದೆ ಮಾಡಿದ್ದು ಯೇಸುವೆ ನಿನ್ನ ಎಚ್ಚರಿಸುವ ಜವಾಬ್ದಾರಿ ನಮಗಿದೆ ಇದರ ಒಳಗಡೆ ಪಟ್ಟಣದಲ್ಲಿ ಒಂದೊಂದು ಘಟನೆಗಳು ನಡೆಯುವಾಗ ಒಂದೊಂದು ಬಿರುಗಾಳಿಗಳು ಬೀಸುವಾಗ ಒಂದೊಂದು ಅಲೆಗಳು ಹುಕ್ಕಿ ಬರುವಾಗ ಆತ್ಮಿಕ ಭಕ್ತರೇ ಈ ದೋಣಿ ಮುಳುಗ ಕಾಪಾಡಬೇಕಾದ್ರೆ ನಿನ್ನ ನಾವಿಕನಾದ ಇನ್ನ ಇನ್ನ ನೀವು ನಿದ್ದೆ ಮಾಡಿದ್ರೆ ಏನ್ ಸಂಭವಿಸುತ್ತೆ ನೀವು ನಿದ್ದೆ ಮಾಡಿದ್ರೆ ಮೊದಲದಾಗಿ ಶತ್ರು ಬೀಜ ಬಿತ್ತುತ್ತಾನೆ ಬೀಜ ಬಿತ್ತಾನೆ ಸಮಾಧಾನವಾಗಿರುವ ಕುಟುಂಬದಲ್ಲಿ ಅವನು ಅಸಮಾಧಾನದ ಬೀಜ ಬಿತ್ತುತ್ತಾನೆ ಸಂತೋಷವಾಗಿರೋ ಕುಟುಂಬದಲ್ಲಿ ಅಶಾಂತಿಯನ್ನು ಬಿತ್ತುತ್ತಾನೆ ಚೆನ್ನಾಗಿ ನಡೆಯುವ ಬಿಸ್ನೆಸ್ನಲ್ಲಿ ಅವನು ಅಲ್ಲಲ್ಲಿಯ ನಷ್ಟದ ಬೀಜವನ್ನು ಬಿತ್ತುತ್ತಾನೆ ಚೆನ್ನಾಗಿ ಬೆಳೆದು ಬರುವ ಅಭಿಷಕ್ತರುಗಳು ಅಲ್ಲಲ್ಲಿಯ ನಿದ್ದೆ ಮಾಡಿದ್ರೆ ಅವರ ಅಭಿಷೇಕದ ಕುರಿತು ಶತ್ರು ಬೀಜ ಬಿತ್ತೋದಕ್ಕೆ ಆರಂಭ ಮಾಡುತ್ತಾನೆ ಇವತ್ತು ಅದರಿಂದಲೇ ನಾನು ಕೂಗಿ ಹೇಳ್ತಾ ಇದ್ದೇನೆ ಇದು ಅಂತ್ಯಕಾಲ ಸಕಲ ಜನಾಂಗದ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ ಅಂತ ಹೇಳಿರುವಂಥ ದೇವರು ಇವತ್ತು ಪಟ್ಟಣ ಪಟ್ಟಣಗಳಲ್ಲಿ ದೇವರು ಉಜ್ಜೀವನದ ಅಲೆಗಳನ್ನು ಕಳಿಸಿದ್ದಾನೆ

ಕತ್ತಲೆಯಲ್ಲಿ ಇರುವವರನ್ನ ಬೆಳಕಿನ ಕಡೆಗೆ ತರಬೇಕಾದವರು ನಾವುಗಳು ಆದ್ರೆ ಇವತ್ತು ನಾವೇ ನಿದ್ದೆ ಮಾಡುವವರಾದ್ರೆ ಹೇಗೆ ಎಚ್ಚರಗೊಳ್ಳಿರಿ ನಿದ್ದೆ ಮಾಡುವವರೇ ಎಚ್ಚರಗೊಳ್ಳಿರಿ ಕೆಲವರಿಗೆ ಮುಂಡು ಕಾನ್ಫಿಡೆಂಟ್ ಒಂದು ರೀತಿಯಲ್ಲಿ ಮುಂಡು ಧೈರ್ಯ ಏನೇ ಬರಲಿ ದೇವರಿದಾನ ನೋಡ್ಕೋತಾನೆ ಅಂತ ಭಯ ಆ ನಂಬಿಕೆಗಾಗಿ ಸ್ತೋತ್ರ ಒಂದೊಂದು ಹಂತದಲ್ಲಿ ನಡೆಸ್ತಾ ಏಲಿಯನೆ ನಾನು ಆಹಾರ ಅರಮನೆ ಕಳಿಸ್ತೀನಿ ಅಲ್ಲೋಗಿ ಹೋಗಿ ಪ್ರವಚನೆ ಹೇಳು ಪ್ರವಚನೆ ಹೇಳದ ಅಲ್ಲಿಂದ ದೇವರು ಕೆರಿತಿನ ಹಳ್ಳಕ್ಕೆ ಕಾಗೆಯಿಂದ ಪೋಷಣೆ ಇವನು ಕಂಫರ್ಟ್ ಆಗ್ತಾ ಅಂದಾಗ ದೇವರು ಅಲ್ಲಿಂದ ಕಿತ್ತುನು ಅಂತ ಇವನಿಗೆ ತಿನ್ನೋದಕ್ಕೆ ಆಹಾರ ಜೀವನ ಮಾಡಕ್ ಒಂದು ಮನೆ ಎಲ್ಲ ಅಡ್ಜಸ್ಟ್ ಆಯ್ತಲ್ಲಿ ಸುಖವಾಗಿ ಇರುವಾಗ ಈಗ ಇಸಬೇಲೆ ಎದ್ದೇಳು ತಲೆ ಎತ್ತೀನಿ ಅಂತ ಕಾಯ್ತಾ ಇದ್ದಾಳೆ ಹುಡುಕ್ತಾ ಇರೋ ಸಂದರ್ಭದಲ್ಲಿ ದೂತ ಫುಡ್ ರೆಡಿ ಮಾಡ್ಕೊಂಬಂದು ಪಕ್ಕೆಯನ್ನು ತಟ್ಟಿ ಎಬ್ಬಸಿದ್ರು ಎದ್ದ ತಿಂದ ಕುಡ್ದ ಮಲ್ಕೊಂಡ ನಿನ್ನನ್ನು ತಿನ್ಸಿರೋ ಉದ್ದೇಶ ಏನು ನಿನಗೆ ಬೇಕಾದದನ್ನು ದೂತನ ಮೂಲಕ ತಂದುಕೊಟ್ಟಿದ್ದ ಉದ್ದೇಶ ಏನು ನಿನಗೆ ಮೂರು ಆಹಾರ ಕೊಟ್ಟು ಈ ಲೋಕದಲ್ಲಿ ಅಪಘಾತ ತುಂಬಿದ ಲೋಕದಲ್ಲಿ ಯಾವ ಅನಾಹುತವು ನಿನಗೆ ಸಂಭವಿಸದಂತೆ ಕಾಪಾಡ್ತಾ ಇರೋದು ಪುನಃ ನಿದ್ದೆ ಮಾಡೋದಕ್ಕಲ್ಲ ನಿದ್ದೆ ಮಾಡುವವರೇ ಎಚ್ಚರವಾಗಿರಿ ಏಲಿಯನೇ ನಿನ್ನನ್ನು ಕರೆದಿರೋದು ನಿನಗೆ ಅದಾದ ಟೈಮಿಗೆ ಸಪ್ಲೈ ಮಾಡ್ತಾ ಇರೋದು ನಿನಗೆ ಬೇಕಾದ ಸುಖ ಸೌಕರ್ಯವನ್ನ ಒದಗಿಸ್ತಾ ಇರೋದು ನೀಲಿಯ ಇದನ್ನ ತಿಂದು ಎದ್ದು ಬಹುದೂರ ಯಾತ್ರೆ ಮಾಡಬೇಕು ಅದಕ್ಕೆ ಬೇಕಾದ ಬಲ ನಾನು ನಿನಗೆ ಕೊಡುವಂತನಾಗಿದ್ದೇನೆ ನನ್ನನ್ನು ಕೇಳುವ ಪ್ರೀತಿಯ ದೇವಜನರಿ ನನ್ನ ದೇವರು ಏನಾದರೂ ನಿನಗೆ ಕೊಟ್ಟರೆ ಅದರ ಬಲದೊಂದಿಗೆ ಆಹಾಬನ ರಥಕ್ಕಿಂತ ವೇಗವಾಗಿ ನೀನು ಓಡುವಂತನಾಗಿರ್ತೀಯ ನಿನ್ನ ಮೇಲೆ ಅಭಿಷೇಕ ದೇವರು ಕೊಟ್ರೆ ದೇವರು ನಿನಗೆ ಏನಾದರೂ ಕೃಪಾವರ ಕೊಟ್ರೆ ಅದು ಬತ್ತಿ ಹೋಗೋದಲ್ಲ ಕುಂದಿ ಹೋಗೋದಲ್ಲ ಅದು ಬಲಹೀನವಾದದಲ್ಲ ಅದರ ನಿಮಿತ್ತವಾಗಿ ನೀನು ವೇಗವಾಗಿ ಓಡ್ತಾ ಇರುತ್ತೀಯಾ ಹೊಸ ಒಡಮಡಿಕೆಯಲ್ಲಿ ಮಡಿಕೆಯಲ್ಲಿ ಭಕ್ತರೊಬ್ಬ ಇದ್ದ ಅವನ ಹೆಸರು ಪೇತ್ರ ಯಾರಾದನ್ ಸ್ವಂತ ಸಹೋದರನ ತಲೆ ಎತ್ತಿರನು ಸೋತ್ರ ಸ್ವಂತ ಜೊತೆ ನಡೆಯುತ್ತಿದ್ದವನ ಶಿಶಿನ ತಲೆ ಎತ್ತದವನು ಅವನ ಅಟ್ಟಾಹಾಸದಿಂದ ಹಿಡಿದು ಇವನನ್ನು ಒಳಗಡೆ ಹಾಕಿದ್ದಾನೆ ನಾಳೆ ಬೆಳಿಗ್ಗೆ ನಿನ್ ಕತ್ತು ಕತ್ತರಿಸೋ ಸಮಯ ಕುತ್ತಿಗೆ ಕತ್ತರಿಸೋ ಸಮಯ ಸೋತ್ರ ಆದರೆ ಇವನು ಎಷ್ಟು ಸೈನಿಕರಿದ್ರು ಮೂರು ಬಾಗ್ಲಿತ್ತು ಒಂದೊಂದು ಬಾಗ್ಲನ್ನು ಕಾಯೋದಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳು ಬಾಗಿಲು ಹಾಕಿದೆ ಕಬ್ಬಿಣದ ಬಾಗಿಲು ಇದ್ರ ಮಧ್ಯದಲ್ಲಿ ಇವನು ಹೆಂಗ್ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಪೇತ್ರ ನಿದ್ದೆ ದೇವದೂತನ ಆ ಕೋಣೆ ಒಳಗಡೆ ಪ್ರತ್ಯಕ್ಷನಾಗಿ ಬಾಗಿಲುಗಳನ್ನ ತೆರೆದು ಇವನನ್ನು ಕೈ ಹಿಡಿದು ಅಳಕಂಬಂದ್ರೆ ಇವನ್ ನಿದ್ದೆ ಹೋಗಿಲ್ಲ ನೋಡ್ರಿ ಹೊರ್ಗಡೆ ಬಂದ ಮೇಲೆ ಇವನಿಗೆ ಅರ್ಥ ಆಯಿತು ಓಹೋ ಹೋಹೋ ಎಚ್ಚರ ಆಗಷ್ಟರಲ್ಲಿ ಇವನ್ ಗೇಟ್ ಎಲ್ಲ ತರ್ಕೊಂಡು ಹೊರಗಡೆ ಬಂದ್ಬಿಟ್ಟಿದ್ದ ಪ್ರೀತ್ಯ ದೇವಚನರೇ ಯೋನನ ಹಾಗೆ ಪೇತ್ರನ ಹಾಗೆ ಏಲಿಯನ ಹಾಗೆ ಇವರೆಲ್ಲರೂ ಅಭಿಷಕ್ತರೇ ಇವರೆಲ್ಲರೂ ಆತ್ಮಿಕರೇ ನಾವು ಆತ್ಮಿಕರೇ ಅವರ ಬಲಹೀನತೆ ಎಲ್ಲ ನಾವು ಹಿಂಬಾಲಿಸಬೇಕಾಗಿರೋದು ಅವರಿಗೆ ದೇವರು ಕೊಟ್ಟ ಎಚ್ಚರಿಕೆಯ ಮಾತು ಇವತ್ತು ನಮಗೂ ದೇವರು ಕೊಡ್ತಾ ಇದ್ದಾನೆ ಒಂದು ಪಕ್ಷ ನೀವು ಪ್ರಾಸಂಗಿಕರಾಗಿರ್ಬೋದು ಒಂದು ಪಕ್ಷ ನೀವು ಪ್ರವಾದಿ ಆಗಿರಬಹುದು ಒಂದು ಪಕ್ಷ ನೀವು ಸ್ವಾರ್ಥಿಕರಾಗಿರ್ಬೋದು ಒಂದು ಪಕ್ಷ ನೀವು ಸಭೆಯ ಲೀಡರ್ ಆಗಿರಬಹುದು ದೇವ್ರು ಕೇಳ್ತಾ ಇದ್ದಾನೆ ಎಷ್ಟು ಕಾಲ ನಿದ್ದೆ ಇನ್ನ ಎಷ್ಟರವರೆಗೆ ನಿದ್ದೆ ಎದ್ದೇಳು ಏ ಸೋಮಾರಿಯೇ ಇರುವ ನೋಡಿ ಬುದ್ಧಿ ಕಲಿ ಜ್ಞಾನೋತ್ತಿಗಳ ಪುಸ್ತಕ ಆರನೇ ಅಧ್ಯಾಯ ನಾಲ್ಕನೇ ವಚನದಿಂದ ಗಮನಿಸ್ರಿ ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ ರೆಪ್ಪೆಗಳನ್ನು ಮುಚ್ಚದಿರು ಸೋಮಾರಿಯೇ ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೊ ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರು ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು ಸುಗ್ಗಿಯಲ್ಲಿ ತನ್ನ ತೀನಿಯನ್ನ ಕೂಡಿಸಿಡುವುದು ಆಮೇಲೆ ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಸೋಮಾರಿಯೇ ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ ಎಷ್ಟು ಹೊತ್ತು ನಿದ್ದೆ ಜ್ಞಾನವೆಂಬಾಕೆ ಕೂಗಿ ಕೇಳ್ತಾ ಇದ್ದಾಳೆ ಸೋಮಾರಿಯೇ ಅದಕ್ಕೆ ನಾಯಕನಿಲ್ಲ ಲೀಡರ್ ಇಲ್ಲ ಸೋತ್ರ ಅದಕ್ಕೆ ಲೀಡರ್ ಇಲ್ಲ ಅದಕ್ಕೆ ಯಾರು ಗೈಡ್ ಮಾಡೋರಿಲ್ಲ ಇಲ್ಲ ಆದ್ರೂ ಸಮ ಲೈನಲ್ಲೇ ಹೋಗುತ್ತೆ ಸ್ತೋತ್ರ ಬರಲಿಲ್ಲ ಇರುವ ತನ್ನ ತೂಕಕ್ಕಿಂತ ತನ್ನ ತೂಕಕ್ಕಿಂತ ಹದಿನೈದರಿಂದ ಐವತ್ತು ಪಟ್ಟು ಎಕ್ಸ್ಟ್ರಾ ವೇಟ್ ಅನ್ನ ಓರುತ್ತಂತೆ ಸೋತ್ರ ಬರಲಿಲ್ಲ ಆಮೇಲೆ ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತಂತೆ ನಿರಂತರವಾಗಿ ಸುಕ್ಕಿ ಕಾಲದಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದು ನಿನ್ನ ಫಲ ಕೂಯ್ಯೋ ಟೈಮ್ ಬರುತ್ತಲ್ಲ ಅದಕ್ಕೆ ಈಗಲೇ ನೀನು ಕೆಲಸ ಮಾಡಿದ್ರೆ ನೀನು ಈಗಲೇ ಎಚ್ಚರವಾಗಿದ್ರೆ ಅಣಜಿ ಬಿತ್ತೋದಕ್ಕೆ ಶತ್ರು ಕೈ ಹಾಕೋದಿಲ್ಲ ನಿನ್ನ ಫಲ ನಷ್ಟವಾಗೋದಿಲ್ಲ ದೇವರಿಗೆ ಮೈಮೆ ಸಲ್ಲಿಸ್ರಿ ದೇವರ ವಾಕ್ಯ ಹೇಳುತ್ತದೆ ಪಾಪಿಗಳಾಗಿ ಹುಟ್ಟಿರುವ ಎಲ್ಲ ಮನುಷ್ಯನ ಪಾಪಿನೇ ಪಾಪಿನೇ ಆದ್ರೆ ಪಾಪ ರೈತನಾದ ಒಬ್ಬ ನಾಯಕನಿದ್ದಾನೆ ಅವನ ಹೆಸರು ಯೇಸು ಆತನ ಹೆಸರು ಯೇಸು ಆತನ ಹೆಸರು ಯೇಸು ಅವನನ್ನು ತೋರಿಸಿಕೊಡೋದಿಕ್ಕೆ ಎಚ್ಚರಗೊಳ್ರಿ ಎದ್ದೇಳ್ರಿ ಹೇಳ್ರಿ ಪ್ರಕಾಶಿಸ್ರಿ ಏಸು ಕ್ರಿಸ್ತನ ಪ್ರಕಾಶ ನಿಮ್ಮ ಮೇಲೆ ಬರುತ್ತಾ ಇದೆ ಅಲ್ಲೋಯ